ಮಕ್ಕಳು ಈ ದೇಶದ ಆಸ್ತಿ, ಈ ದೇಶದ ಸಂಪನ್ಮೂಲ, ಇವರೇ ಈ ದೇಶದ ಭವಿಷ್ಯ. ಇವರಿಗೆ ಬಹುಮುಖ್ಯವಾಗಿ ಬೇಕಾಗಿರುವುದು ಪೂರಕವಾದ ಉತ್ತಮ ಶಿಕ್ಷಣ. ಆದರೆ ಇನ್ನೂ ಸಹ ಗ್ರಾಮೀಣ ಹಾಗೂ ಸಮಾಜದ ವಿವಿಧ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ಗಗನಕುಸುಮವೇ ಸರಿ. ಒಂದೆಡೆ ಓದುವ ಹಾಗೂ ಕಲಿಯುವ ಆಸಕ್ತಿ ಇರುವವರಿಗೆ ಶಾಲೆಗೆ ಹೋಗಲು ಆಗುವುದಿಲ್ಲ. ಇನ್ನೊಂದೆಡೆ ಶಾಲೆಗೆ ಹೋಗುವ ಮಕ್ಕಳಿಗೆ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದಲು ಸಾಧ್ಯವಾಗುವುದಿಲ್ಲ. ಈ ಜಂಜಾಟದ ನಡುವೆ ಎಷ್ಟೋ ಪ್ರತಿಭೆಗಳು ಮರೆಯಾಗುತ್ತಿವೆ. ಇದರ ನಡುವೆ ಕಲಿಯುವ ಆಸಕ್ತಿ ಇರುವವರಿಗೆ ದಾರಿದೀಪವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿರುವ ಸಂಸ್ಥೆಯೇ ಕಲಿಯುವ ಮನೆ. 1992 ಮೈಸೂರಿನ ಶ್ರೀರಾಮಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ಈ ಶಾಲೆ ಆರಂಭಿಕ ದಿನಗಳಲ್ಲಿ ಕೇವಲ 16 ಮಕ್ಕಳನ್ನು ಹೊಂದಿತ್ತು. ಆದರೆ ಇದೇ ಶಾಲೆ ಇಂದು ಮೈಸೂರಿನ ಕೆಂಚಲಗೂಡಿನಲ್ಲಿ ಸುಮಾರು 3 ಎಕರೆ ವಿಶಾಲವಾದ ಜಾಗದಲ್ಲಿ ವಿಸ್ತಾರಗೊಂಡಿದೆ. ಇಂದು 100 ಮಕ್ಕಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ಕಲಿಯುವ ಮನೆಯ ಜನಕ ಶ್ರೀ ಅನಂತಕುಮಾರ್ ರವರು. ಮೂಲತಃ ಭದ್ರಾವತಿಯವರಾದ ಇವರು ವೃತ್ತಿಯಲ್ಲಿ ಇಂಜಿನಿಯರ್. ಸಮಾಜದ ಒಳಿತಿಗಾಗಿ ಏನನ್ನಾದರೂ ಮಾಡಬೇಕೆಂಬ ಪಣ ತೊಟ್ಟ ಇವರು ತಮ್ಮ ಎಳೆಯ ವಯಸ್ಸಿನಲ್ಲೇ ಭೋಗದ ಜೀವನವನ್ನು ತೊರೆದು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಹುಟ್ಟಿದ್ದೇ ಈ ಕಲಿಯುವ ಮನೆ. ಆರಂಭದ ದಿನಗಳಲ್ಲಿ ತಮ್ಮ ಸ್ವಂತ ಹಣದಿಂದ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದರು. ಇವರ ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ನಿಸ್ವಾರ್ಥ ಸೇವೆಯನ್ನು ಕಂಡ ಸಂಘ ಸಂಸ್ಥೆಗಳು ಕ್ರಮೇಣ ಸಹಾಯ ಹಸ್ತವನ್ನು ಚಾಚತೊಡಗಿತು. ಸಮ ಮನಸ್ಕರೂ ಸಹ ಈ ಶಾಲೆಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡತೊಡಗಿದರು. ಇಲ್ಲಿ ಯಾರು ಬೇಕಾದರೂ ಬಂದು ಕಲಿಯಬಹುದು, ಆದರೆ ಕಲಿಯುವ ಆಸಕ್ತಿ ಇರಬೇಕಷ್ಟೆ. ಶಿಕ್ಷಣ ಪಡೆಯಲು ಸಾಧ್ಯವಾಗದ, ಬಡ ಕುಟುಂಬದಲ್ಲಿ ಜನಿಸಿದ, ಕಾರಣಾಂತರಗಳಿಂದ ಮಧ್ಯದಲ್ಲೇ ಶಾಲೆ ಬಿಟ್ಟವರಿಗೆ ವಿದ್ಯೆ ಹಾಗೂ ಶಿಕ್ಷಣ ನೀಡುವ ಸಲುವಾಗಿಯೇ ಹುಟ್ಟಿಕೊಂಡ ಸಂಸ್ಥೆ ಇದು. ಅಂದ ಹಾಗೆ ಇಲ್ಲಿ ಎಲ್ಲವೂ ಸಂಪೂರ್ಣ ಉಚಿತ. ಇಲ್ಲಿ ಎಲ್ಲವೂ ಇದೆ: ಆಟ, ಪಾಠ, ಕೌಶಲ್ಯಾಭಿವೃದ್ಧಿ ಹಾಗೂ ಮನರಂಜನೆ. ಇದರ ಜೊತೆಗೆ ಉಚಿತ ಊಟ, ವಸತಿ ಸಹ ಲಭ್ಯ. ಹೀಗೆ ಇದು ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಅಂದ ಹಾಗೆ ಇದು ಬೇರೆ ಶಾಲೆಗಳಂತೆ ಸಾಮಾನ್ಯ ಶಾಲೆಯಲ್ಲ. ಒಂದು ಹೊಸ ಆಲೋಚನೆ ಹಾಗೂ ವಿಭಿನ್ನ ಪರಿಕಲ್ಪನೆಯೊಂದಿಗೆ ಶುರುವಾದ ಶಾಲೆ. ಈ ಶಾಲೆಯಲ್ಲಿ ಅನೇಕ ವಿಶೇಷತೆಗಳಿವೆ. ಇಲ್ಲಿ ಯಾರೊಬ್ಬರು ದುಡ್ಡಿನ ಆಸೆಗಾಗಿ ದುಡಿಯುವುದಿಲ್ಲ, ಬದಲಾಗಿ ಸೇವಾ ಮನೋಭಾವದಿಂದ ಬಂದು ತಮ್ಮಲ್ಲಿರುವ ಜ್ಞಾನವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಸಹ ಸ್ವಯಂ ಸೇವಕರು ಬರುತ್ತಾರೆ. ನನ್ನ ಹೆಸರು ರಾಧಾ ಶೆಣೈ. ನಾನಿಲ್ಲಿ 2 ಬರ್ತಾ ಇದ್ದೀನಿ. ಅನಂತಕುಮಾರ್ ಅವರು ಇದು ಸ್ಕೂಲ್ ನಡೆಸ್ತಾ ಇರೋದು ನನಗೊಂದು 5-6 ಗೊತ್ತಾಯಿತು. ಇಲ್ಲಿ ಬಂದು ನೋಡಿದಾಗ ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ತುಂಬ ಇನ್ನೋಸೆಂಟ್ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆ ತುಂಬ ಶಿಸ್ತು ಇದು ಎಲ್ಲ ಕಲಿಸ್ಬೇಕು ಅಂತ ಆಸೆ ಆಯಿತು. ನನಗೆ ತುಂಬ ಖುಷಿಯಾಗುತ್ತೆ ಮಕ್ಕಳ ಜೊತೆ ಇರೋಕ್ಕೆ. ಅದರಿಂದ ಬಂದು ನಾನು ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಡು ಹೇಳ್ಕೊಡ್ತೀನಿ, ಆಮೇಲೆ ಕನ್ನಡ, ಮ್ಯಾಥ್ಸು ಎಲ್ಲ ಚಿಕ್ಕ ಮಕ್ಕಳ ಕ್ಲಾಸ್ ಎಲ್ಲ ನಾನು ತಗೋತಾ ಇದ್ದೀನಿ. ಹೆಸರು ರವಿಕಲಾ ವೀಕ್ಷಣೆ ಅಂತ. ನಾನು ಬೆಮ್ಮೆಲೆ ಇದು ಶ್ರೀರಾಮಪುರದಿಂದ ಬರ್ತಾ ಇದ್ದೀನಿ. ನಾವು ಒಟ್ಟಿಗೆ 2 ಬರ್ತಾ ಇದ್ದೀವಿ ಇಲ್ಲಿ. ಇಲ್ಲಿ ಏನು ಅಂದರೆ ಸ್ಕೂಲ್ ಡ್ರಾಪ್ ಔಟ್ಸ್ನೆಲ್ಲ ಕರ್ಕೊಂಡು ಬಂದು ಇಂಟ್ರೆಸ್ಟ್ ಇಲ್ಲದೇ ಇರೋ ಮಕ್ಕಳಿಗೂ ಇಂಟ್ರೆಸ್ಟ್ ಬರೋಂಗೆ ಮಾಡಿ ಅವ್ರಿಗೆ ಆದಷ್ಟು ಫುಲ್ ಫ್ರೀಡಮಲ್ಲಿ ಗಿವಿಂಗ್ ಫುಲ್ ಲವ್ ಆ್ಯಂಡ್ ಎಫೆಕ್ಷನ್ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ದೇ ಆರ್ ಶೆಲ್ಟರ್ಡ್ ವೆರಿ ವೆಲ್, ಯಾವುದಕ್ಕೆ ಅಂತ ತೊಂದರೆ ಇಲ್ಲ. ನಾನು ಇಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ, ಸೈನ್ಸ್ ಹೇಳ್ಕೊಡ್ತೀನಿ ಆಲ್ 10 ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ, ಪ್ಲಸ್ ಆಲ್ಸೋ ಫಾರ್ ದ ಸ್ಟಾಫ್. ಇಲ್ಲಿ ಎಲ್ಲಾ ವರ್ಗದ ಮಕ್ಕಳಿದ್ದಾರೆ, ಯಾವ ಜಾತಿ ಮತದ ಭೇದವಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಶಾಲೆ ಸೇರಲು ನಿರ್ದಿಷ್ಟ ವಯೋಮಿತಿ ಅಥವಾ ಸಮಯವಿಲ್ಲ. ಇಲ್ಲಿ ಎಲ್ಲರನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ ಅವರಿಗೆ ವಿದ್ಯೆಯನ್ನು ನೀಡಲಾಗುತ್ತದೆ. ಇಲ್ಲಿ ಹೆಚ್ಚಾಗಿ ಬಡ ಮಕ್ಕಳು, ಶಿಕ್ಷಣದಿಂದ ವಂಚಿತರಾದ ಮಕ್ಕಳೇ ಜಾಸ್ತಿ. ಬಡ ಹಾಗೂ ಕೆಳವರ್ಗದಿಂದ ಬಂದಿದ್ದರೂ ಈ ಮಕ್ಕಳು ಯಾರಿಗೂ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ಕಲಿಯುವ ಆಸಕ್ತಿ ಇದೆ, ಸಾಧಿಸುವ ಹುಮ್ಮಸ್ಸಿದೆ.
ನನ್ನ ಹೆಸರು ರೂಪೇಶ್. ನಾನು ಮಹದೇವಪುರದಿಂದ ಬಂದಿದ್ದೀನಿ. ನಾನು 3 ವರ್ಷದಿಂದ ಇಲ್ಲೇ ಓದ್ತಾ ಇದ್ದೀನಿ. ಕಲಿಯುವ ಮನೆಯಲ್ಲಿ ಟೀಚರ್ಸ್ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಏನಕ್ಕೆ ಅಂದರೆ ಇಲ್ಲಿ ಎಲ್ಲ ಟೀಚರ್ಸು ಫುಲ್ಲು ನಮ್ಮ ಜೊತೆ ಫ್ರೆಂಡ್ಲಿಯಾಗಿರ್ತಾರೆ. ಆಮೇಲೆ ಟೀಚರ್ಸ್ನ ನಾವು ಅಣ್ಣ ಅಕ್ಕ ಅಂತ ಆ ಥರ ಫುಲ್ಲು ಫ್ರೆಂಡ್ಲಿಯಾಗಿ ನಮ್ಮ ಬ್ರದರ್ ಸಿಸ್ಟರ್ಸ್ ಮಾತಾಡ್ಸಂಗೆ ಮಾತಾಡ್ತೀವಿ. ಆಮೇಲೆ ಕಲಿಯೋ ಮನೆಯಲ್ಲಿ ಇಲ್ಲಿರೋ ವಾತಾವರಣ ನಮ್ಮ ಅಂದರೆ ಬೇರೆ ಕಡೆ ಯಾವ ಸ್ಕೂಲಲ್ಲೂ ಇಲ್ಲ. ಮತ್ತು ಅದೇ ಥರ ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತು ಕ್ಲಾಸ್ ರೂಮ್ನಲ್ಲೇ ಕಲಿಬೇಕು ಅಂತಿದೆ. ನಮ್ಗೆ ಎಲ್ಲಬೇಕೋ ಅಲ್ಲಿ ಕೇಳಿದ್ರೆ ಕರ್ಕೋಗಿ ಟೀಚ್ ಮಾಡ್ತಾರೆ. ಆಮೇಲೆ ನಾವೇನು ಅಂದರೆ ನಮ್ಗೇನು ಬೇಕೋ ಕೇಳಿದ್ರೆ ಕೊಡಿಸ್ತಾರೆ. ನಮಗೆಲ್ಲ ಫೆಸಿಲಿಟೀಸ್ ಇವರೇ ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಸಾಂಪ್ರದಾಯಿಕ ಶಾಲೆಗಳಂತೆ ನಿರ್ದಿಷ್ಟ ತರಗತಿಗಳಿಲ್ಲ, ಪಠ್ಯಕ್ರಮಗಳಿಲ್ಲ, ಇಷ್ಟವಿಲ್ಲದಿದ್ದರೂ ಓದಲೇಬೇಕಾದ ವಿಷಯಗಳಿಲ್ಲ. ಬದಲಾಗಿ ಮಕ್ಕಳ ಹಿನ್ನೆಲೆ, ಮನಸ್ಥಿತಿ, ಕಲಿಕಾ ಸಾಮರ್ಥ್ಯ ಹಾಗೂ ಅವರ ಆಸಕ್ತಿಗಳನ್ನು ಗಮನಿಸಿ ಪ್ರತ್ಯೇಕ ಗುಂಪುಗಳನ್ನಾಗಿ ಮಾಡಿ ಪಾಠವನ್ನು ಬೋಧಿಸಲಾಗುತ್ತದೆ. ಆರಂಭಿಕವಾಗಿ ಕನ್ನಡ ಮಾಧ್ಯಮದಲ್ಲಿ ಬೋಧಿಸಿ ನಂತರ ಕ್ರಮೇಣ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ. ಇಲ್ಲಿನ ಮಕ್ಕಳಿಗೆ 16 ವಯಸ್ಸು ಆಗುತ್ತಿದ್ದಂತೆ ಖಾಸಗಿ ಅಥವಾ ಸರ್ಕಾರಿ ಶಾಲೆಗಳ ಸಹಯೋಗದೊಂದಿಗೆ SSLC ಪರೀಕ್ಷೆಯನ್ನು ಬರೆಯಲು ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ. ಈ ಕಲಿಯುವ ಮನೆಯಲ್ಲಿ ವೃತ್ತಿ ಕೌಶಲ್ಯದ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ತರಬೇತಿ ಪಡೆದ ಇಲ್ಲಿನ ಮಕ್ಕಳು ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾಡಿ ಅದನ್ನು ಮಾರುತ್ತಾರೆ. ಇದರಿಂದ ಬಂದ ಹಣವನ್ನು ಶಾಲೆಯ ಬೆಳವಣಿಗೆಗೆ ಉಪಯೋಗಿಸಲಾಗುತ್ತದೆ. ಇದು ಟೈಲರಿಂಗ್ ವೇಸ್ಟ್ ಇನ್ವಿಟೇಷನ್ ಕಾರ್ಡಿಂದ ಮಾಡೋದು. ಮತ್ತೆ ಇದನ್ನೆಲ್ಲ ಇದೆಲ್ಲನೂ ಸೇಲ್ ಮಾಡಿ ಕಾಲೇಜ್ ವಾಲಂಟಿಯರ್ಸ್ ಕೊಡ್ತಾರೆ. ಇದನ್ನ ತಗೊಂಡೋಗಿ ಸೇಲ್ ಮಾಡಿ ಟ್ರಸ್ಟ್ಗೆ ದುಡ್ಡು ತಂದು ಕೊಡ್ತಾರೆ. ಮಕ್ಕಳು ಅವಾಗವಾಗ ಇಂಟ್ರೆಸ್ಟ್ ಇದ್ರೆ ಬಂದು ಮಾಡ್ತಾರೆ. ಮಕ್ಕಳಿಗೆ ಆರ್ಥಿಕ ವ್ಯವಹಾರವನ್ನು ಕಲಿಸುವ ಸಲುವಾಗಿ ಚಿಣ್ಣರ ಬ್ಯಾಂಕ್ ಎಂಬ ವಿನೂತನ ಪ್ರಯೋಗವನ್ನು ಸಹ ಮಾಡಲಾಗುತ್ತಿದೆ. ಶಂಕರ್ ಅಂತ, ನಾನು ಪರ್ಗಣ ಟೀಮಲ್ಲಿ ಓದ್ತಿದ್ದೀನಿ. ಇದು ಕಿಡ್ಸ್ ಬ್ಯಾಂಕ್ ಅಂತ, ಇಲ್ಲಿಗೆ ನಾನು ಮ್ಯಾನೇಜರ್ ಆಗಿದ್ದೀನಿ. ಇಲ್ಲಿ ಮಕ್ಕಳಿಗೆ ನಾವು ದುಡ್ಡು, ಅವ್ರಿಗೇನೇನು ವಸ್ತು ಬೇಕು ಅಂದರೆ, ಸೊ ಎಲ್ಲ ಮಕ್ಕಳು ಇಲ್ಲೇ, ಸ್ವಲ್ಪ ಜನ ಮಕ್ಕಳು ಇಲ್ಲೇ ಇರ್ತಾರಲ್ವಾ, ಸೊ ಅವ್ರ ಮನೆಯಿಂದ ಏನೂ ತರಂಗಿಲ್ಲ ಇಲ್ಲಿಗೆ. ಇಲ್ಲಿರೋ ವಸ್ತುನ ನಾವು ಅಂದರೆ ಅವ್ರಿಗೆ ಬೇಕಾಗಿರೋದು ಡೈಲಿ ಯೂಸ್ಗೆ ಸೋಪಾಗಲಿ ಶಾಂಪು ಆಗಲಿ ಎಲ್ಲ ಇಲ್ಲಿಂದನೇ ಕೊಡ್ತೀವಿ. ಅವ್ರಿಗೇನೇ ಬ್ಯಾಂಕಲ್ಲಿ ಯಾವ ಥರ ನಡೀತದೆ ಸೇಮ್ ದಿಟ್ಟೋ ಇಲ್ಲಿ ನಡೀತದೆ. ಫೈನ್ ಚೆಕ್ ಇದೆ, ಪ್ಲಸ್ ಗಿಫ್ಟ್ ಚೆಕ್ ಇದೆ. ಫೈನ್ ಚೆಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಅವರು ಯಾವ ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಸೊ ಇಲ್ಲಿ ಯಾವ ಥರ ನಡ್ಕೊತಾರೆ ಕೆಟ್ಟದಾಗ ನಡ್ಕೊಂಡ್ರೆ ಫೈನ್ ಚೆಕ್ಕು. ಗಿಫ್ಟ್ ಚೆಕ್ ಏನಂತಂತಂದರೆ, ಅವರು ಏನಾರು ಒಳ್ಳೆ ಕೆಲಸ ಮಾಡ್ತು ಅಂತಂದರೆ ನೀಟಾಗಿ ಓದೋದ್ರಲ್ಲಿದ್ದರೆ, ಸೊ ಅವ್ರ ಟೀಚರ್ ಅವ್ರಿಗೆ ಗಿಫ್ಟ್ ಚೆಕ್ ಕೊಡ್ತಾರೆ, ಆ ಗಿಫ್ಟ್ ಚೆಕ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ. ಅಲ್ಲದೆ ಪರಿಸರ ಹಾಗೂ ಕೃಷಿ ಜ್ಞಾನವನ್ನು ಸಹ ನೀಡಲಾಗುತ್ತಿದೆ. ಇಲ್ಲಿ ಸುಂದರವಾದ ಕೈತೋಟವಿದೆ. ಇಲ್ಲಿ ವಿದ್ಯಾರ್ಥಿಗಳು ವಿವಿಧ ಬಗೆಯ ಸೊಪ್ಪು ಹಾಗೂ ತರಕಾರಿಗಳನ್ನು ಬೆಳೆಯುತ್ತಾರೆ. ಇಲ್ಲಿ ಪ್ರಾರ್ಥನೆಯಿಂದ ಹಿಡಿದು ಕಂಪ್ಯೂಟರ್ ಜ್ಞಾನದವರೆಗೂ ಎಲ್ಲವನ್ನು ಹೇಳಿಕೊಡಲಾಗುತ್ತದೆ. ಇಲ್ಲಿ ಗ್ರಂಥಾಲಯ, ವಿನೂತನ ಮಾದರಿಯ ವಿಜ್ಞಾನ ಪ್ರಯೋಗಾಲಯ, ವಿಶಾಲವಾದ ಆಟದ ಮೈದಾನ, ಉತ್ತಮ ಪೌಷ್ಟಿಕ ಆಹಾರ, ಮಕ್ಕಳಿಗೆ ಉಳಿದುಕೊಳ್ಳಲು ವಸತಿ ಗೃಹಗಳು ಹಾಗೂ ಮಕ್ಕಳ ಪ್ರಯಾಣಕ್ಕಾಗಿ ಬಸ್ ಸೌಲಭ್ಯವೂ ಸಹ ಇದೆ. ಹೀಗೆ ಇಲ್ಲಿ ಏನುಂಟು ಏನಿಲ್ಲ? ಇಲ್ಲಿ ಇವೆಲ್ಲವನ್ನು ಉಚಿತವಾಗಿ ನೀಡುತ್ತಿದ್ದರೂ ಯಾವ ಖಾಸಗಿ ಹೈಟೆಕ್ ಶಾಲೆಗಳಿಗೂ ಕಡಿಮೆ ಇಲ್ಲ. ಶಾಲೆಗಾಗಿ ಮಕ್ಕಳೇ ಹೊರತು ಮಕ್ಕಳಿಗಾಗಿ ಶಾಲೆಯಲ್ಲ ಎಂಬ ಧ್ಯೇಯದೊಂದಿಗೆ ಶುರುವಾದ ಈ ಶಾಲೆ ಇಂದು ಯಶಸ್ವಿಯಾಗಿ ಒಂದು ಮಾದರಿ ಶಾಲೆಯಾಗಿ ಬೆಳೆದು ನಿಂತಿದೆ. ಅನೇಕ ಜನರ ಬಾಳಿಗೆ ದಾರಿದೀಪವಾಗಿದೆ. ಇದೇ ರೀತಿ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಪ್ರಯೋಗ ಹಾಗೂ ಬದಲಾವಣೆ ಅಗತ್ಯ. ಇದರಿಂದ ಎಷ್ಟೋ ಪ್ರತಿಭೆಗಳಿಗೆ ಸಹಾಯವಾಗುತ್ತದೆ.